ಸಾವಿರ ಚಪ್ಪಾಳೆ. ಸಾಧನೆಯ ಹಾದಿಯನ್ನ ಹಿಡಿದು ಬಿಟ್ಟು ಬಿಡಲಾರದೆ ಛಲವನ್ನ ತುಂಬಿಕೊಂಡು ನಮ್ಮ ಜೊತೆ ಇದ್ದಾರೆ ಇವತ್ತು ಸಾಧಕರ ಸೀಟಿನಲ್ಲಿ ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮದ ಮೂಲಕ ಪರಮೇಶ್ ಕುಬಿಯವರು. ಎಸ್ ಆ ಪರಮೇಶ್ ಅವರೇ, ನಿನ್ನೆ ಮಾತಾಡ್ತಾ ಇದ್ವಿ ಒಂದು ವಿಶೇಷ ಸಂಚಿಕೆಯ ಬಗ್ಗೆ, ನಿಮ್ಮ ಜೀವನದ ಮೆಲುಕು ಹಾಕುವಂಥ ಒಂದು ಪ್ರಯತ್ನನ ನಾವು ಮಾಡ್ತಾ ಇದ್ವಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಬಾಲ್ಯದ ದಿನಗಳನ್ನು ಮುಗಿಸಿ ಇವಾಗ ಯೌವನಾವಸ್ಥೆಗೆ ಕಾಲಿಟ್ಟಿದ್ದೀವಿ ನಾವು. ಅದರಲ್ಲಿ ನೀವು ಟ್ರೈನಿನ ಒಂದು ಇನ್ಸಿಡೆಂಟ್ನ ಹೇಳ್ತಾ ಇದ್ರಿ, ಎಲ್ಲೋ ಕೊನೆ ಬೋಗಿನಲ್ಲಿ ಹತ್ತಿ ಎಲ್ಲೋ ಮೊದಲನೇ ಬೋಗಿನಲ್ಲಿ ಇಳಿತಾ ಇದ್ವಿ ಅನ್ನೋದ್ರ ಬಗ್ಗೆ, ನಿಮ್ಮ ಕಾಲೇಜಿನ ದಿನಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಲೇಜಿನ ದಿನಗಳು ಅಂತಂದರೆ ಡೈಲಿ ನಾನು ಗುಬ್ಬಿಯಿಂದ ತಿಪ್ಟೂರಿಗೆ ಅಪ್ ಡೌನ್ ಮಾಡ್ತಾ ಇದ್ದೆ. ಸೊ ಟ್ರೈನಲ್ಲೇ ಅಪ್ ಡೌನ್ ಮಾಡ್ತಾ ಇದ್ದಿದ್ದು ನಾವು, ನಮಗೆ ಸುಮ್ಮನೆ ಕೂರೋದಕ್ಕಂತೂ ಆಗ್ತಾ ಇರಲಿಲ್ಲ. ಸೊ ನಾವು ಗುಬ್ಬಿಲಿ ಹತ್ತಿದ್ರೆ ನನಗೆ ಗುಬ್ಬಿ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಒಂದು 10 ಜನ ಫ್ರೆಂಡ್ಸು. ಸೊ ನಾವಲ್ಲಿ ಲಾಸ್ಟ್ ಕೋಚ್ ಹತ್ತುತ್ತಾ ಇದ್ವಿ, ಹತ್ತಿ ಸುಮ್ಮನೆ ಓಡಾಡೋದೇ ಕೆಲಸ, ಓಡಾಡೋದು, ಕಾಮಿಡಿ ಏನಾದರೂ ಮಾಡೋದು, ಇಲ್ಲೇನಾದರೂ ಈಗ ಮಸಾಲೆ ಫ್ರೇಮ್ಸ್ ಈ ಥರ ಏನೋ ಮಾರಕ್ಕೆ ಬಂದವ್ರನ್ನೆಲ್ಲ ಎಲ್ಲರೂ ಫ್ರೆಂಡ್ಸೇ ನಮಗೆ, ಎಲ್ಲರೂ ನಮ್ಗೆ ಆಯಾ ಅನ್ನೋ ಥರ ಫ್ರೆಂಡ್ಸ್ ಮಾಡ್ಕೊಂಡಿದ್ವಿ. ಅದರಲ್ಲೂ ಟಿಕೆಟು ತಾಂತಾ ಇರಲಿಲ್ಲ, ಹಾಗೆ ಓಡಾಡ್ತಾ ಇದ್ವಿ ಡೈಲಿ. ನನ್ ಪಾಸ್ ಇದ್ದಾಗ ಸಿಗಾಕೊಂಡಿದ್ ಪರಿಸ್ಥಿತಿ ಇದೆ, ಟಿಕೆಟ್ ತಗೊಂಡಿದ್ದಾಗ ಯಾವತ್ತೂ ಸಿಗಾಕೊಂಡಿಲ್ಲ. ವೆರಿ ಲಕ್ಕಿ. ಹಾಗಾಗಿ ಓಡಾಡ್ಬೇಕಾದ್ರೆ ಒಂದೊಂದು ಸ್ಟೇಷನ್ಗೂ ನಾವು ಇಳಿತಾ ಇದ್ವಿ, ಗುಬ್ಬಿ ಬಿಟ್ರೆ ನೆಕ್ಸ್ಟ್ ನಿಟ್ಟೂರು, ಹೀಗೆ ಪ್ರತಿ ಸ್ಟೇಷನಲ್ಲೂ ಇಳಿತಾ ಇದ್ವಿ, ಪ್ರತಿ ಸ್ಟೇಷನಲ್ಲೂ ಫ್ರೆಂಡ್ಸು, ಎಲ್ಲ ನಮ್ಮ ಟೀಮ್ಗೆ ನಮ್ಮ ಹತ್ರನೇ ಬರತ್ತರನೇ ಮಾಡ್ಕೊತ ಇದ್ವಿ. ಬಂದಾಗ ಬಂದಾಗ ಹಿಂಗೆ ಮತ್ತೆ ಕಾಮಿಡಿ ಸ್ಟಾರ್ಟ್, ಒಂದೊಂದು ಊರಿಗೆ ಹೋದ್ರೆ ಒಂದೊಂದು ಥರ ಕಾಮಿಡಿ ಸ್ಟಾರ್ಟು, ಹಿಂಗೆ ರೇಗ್ಸೋದು ಡೈಲಿ. ಇನ್ನು ನಾವು ತಿಟ್ಟರು ಇಳಿಯೋಷ್ಟೊತ್ತಿಗೆ ನಾವು ಫ್ರಂಟ್ ಇಂಜಿನ್ ಹತ್ತಿರ ಇಂಜಿನ್ ಪಕ್ಕದ ಕೊಚ್ಚಿನ ನಾವು ಇಳಿತಾ ಇದ್ವಿ, ಅಲ್ಲಿಂದ ಕಾಲೇಜಿಗೆ ಮತ್ತೆ ನಡ್ಕೊಂಡು ಹೋಗು. ತಿರ್ಗಾ ನಾವು ಇನ್ನು ಸಂಜೆ ಮತ್ತೆ ಬರುವ ಅಷ್ಟೊತ್ತಿಗೆ ಎಲ್ಲರಿಗೂ ಮೆಸೇಜ್, ಟ್ರೈನ್ ಇಷ್ಟು ಗಂಟೆಗೆ, ಟ್ರೈನ್ ಇಷ್ಟು ಅಷ್ಟೊತ್ತಿಗೆ. ನಾವು ಅಲ್ಲಿ ಟೀ ಕಾಫಿ ಮಾರನ್ನ ನಂಬರ್ ಇಟ್ಕೊಂಡು ಕೇಳಿರ್ತಾ ಇದ್ವಿ ಟ್ರೈನ್ ಎಷ್ಟು ಗಂಟೆಗೆ ಬರುತ್ತೆ. ಆ ಟೈಮ್ ತಗೊಂಡು ಎಲ್ರಿಗೂ ಮತ್ತೆ ಅಪ್ಡೇಟ್, ಮತ್ತೆ ತಿರ್ಗಾ ಅದೇ ಶುರು, ಈಗ ಮತ್ತೆ ಗುಬ್ಬಿ ತನಕ ಅದೇ ಎಂಜಾಯ್ಮೆಂಟ್. ಎಸ್ ಆ ಪರಮೇಶ್ ಅವರೇ, ಹಾಗಾಗಿ ಅಷ್ಟು ಜನದ ಜೊತೆ ಒಡನಾಟನ ಇಟ್ಕೊಂಡಿರ್ತೀರ, ಸಾಕಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಗ್ರೂಪ್ನ ಕಟ್ಕೊಂಡಿರ್ತೀರ, ಎಲ್ಲರೂ ನಿಮಗೆ ಸಹಾಯಕ್ಕೆ ನಿಂತರ, ನಿಮ್ಮ ಸಾಧನೆಗೆ ಏನಾದರೂ ಅವರು ಬೆಂಬಲನ ಕೊಟ್ರ? ಆ ಫ್ರೆಂಡ್ಸ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಬಟ್ ಹೇಳ್ಕೊಂಡಿದ್ದಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈ ಥರ ಎಲ್ಲರೂ ಕಮೆಂಟ್ಸು. ಓಕೆ, ನನಗೆ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಓಕೆ ಚೆನ್ನಾಗಿದೆ ಅಷ್ಟೇ. ಆವಾಗ ತುಂಬ ಖುಷಿ ಆಗ್ತಾ ಇತ್ತು, ಸೊ ಏನಾದರೂ ಮಾಡೋಣ ಬಿಡು, ಇನ್ನೇನಾದರೂ ಮಾಡೋಣ ಅಷ್ಟಂತೂ ಹೋಗಿತ್ತು ನಮಗೆ. ನಿಮ್ಮ ಸಾಧನೆಗೆ ಯಾರೋ ಒಬ್ರು ಪ್ರೋತ್ಸಾಹನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಹೋದ ಸಂಚಿಕೆನಲ್ಲಿ ತಿಳಿಸ್ತಾ ಇದ್ರಿ. ಹಾಗೆ ನಿಮ್ಮ ಒಂದು ಬಿ ಕಾಮ್ ಅನ್ನೋ ಒಂದು ಡಿಗ್ರಿನ ತಗೋಬೇಕು ಅಂತ ಹೋಗ್ತೀರಾ, ಆದ್ರೆ ಕೈಯಿಂದ 5 ಬೆರಳುಗಳಿಗೆ 5 ಬ್ರಷ್ ಅನ್ನ ಕಟ್ಕೊಂಡು ಹೊರಗಡೆ ಬರ್ತೀರಾ, ಅದೇ ನಿಮ್ಮ ಜೀವನನ ಕಟ್ಕೊಡುತ್ತೆ, ಇದು ಹೇಗೆ, ಈ ತಿರುವು ಹೇಗೆ? ನಾನು ಬಿ ಕಾಮ್ ಸೇರ್ಕೊಂಡಾಗ ನನಗೆ ಪಿ ಯು ಸಿ ಮಾಡಿ 1 ಇಯರ್ ಗ್ಯಾಪ್ ಆಗಿರುತ್ತೆ. ಸೊ ಅಷ್ಟೊತ್ತಿಗೆ ನನಗೆ ಏನೋ ಎಲ್ಲ ಮರ್ತೇ ಹೋಗಿರುತ್ತೆ. ಕಾಲೇಜ್ಗೆ ಹೋದಾಗ ಸುಮ್ಮನೆ ಕಾಲೇಜ್ಗೆ ಹೋಗ್ತಿದ್ದ, ಓಕೆ ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಮತ್ತೆ ಹೋಗ್ತಾ ಇದ್ವಿ, ಕೂತ್ಕೊಂತ ಇದ್ವಿ, 10 ಗಂಟೆಗೆ ಕಾಲೇಜ್ ಇದ್ರೆ 11 ಗಂಟೆಗೆ ಹೋಗ್ತಾ ಇದ್ವಿ, ಬರ್ತಿದ್ದೆ 2 ಗಂಟೆಗೆ 1 ಗಂಟೆ ಕಾಲೇಜ್ ಮುಗಿಸ್ಕೊಂಡ್ಬಿಡ್ತಿದ್ವಿ, 4 ಗಂಟೆ ಕಾಲೇಜ್ ಇರ್ತಾ ಇತ್ತು, ಆದ್ರೆ ನಾವು ಬೇಗನೆ ಬರ್ತಾ ಇದ್ವಿ, ಬಂದಿಲ್ಲ ಅನಿಮೇಷನ್ ಕ್ಲಾಸಿಗೆ ಬರ್ತಾ ಇದ್ವಿ. ನನಗೆ ಅಷ್ಟೊಂದು ಬಿ ಕಾಮ್ ಅಲ್ಲಿ ತಲೆಗೇನು ಹೋಗ್ಲೇ ಇಲ್ಲ, ಸುಮ್ಮನೆ ಓದ್ದೆ, ಓದ್ಬೇಕಿತ್ತು, ಪಾಸ್ ಆಯಿತು ನನಗೆ. ಅದಾದ ನಂತರ ಇಷ್ಟೊತ್ತಿ ಪೇಂಟಿಂಗ್ ಅಂತೂ ನನಗೆ ಕೈ ಹಿಡ್ದಿತ್ತು. ಸೊ ಡಿಗ್ರಿ ಮುಗಿಸ್ದೆ ಪಾಸ್ ಆಯಿತು, ಪೇಂಟಿಂಗಲ್ಲೇ ಏನಾದರೂ ಮಾಡೋಣ, ಯಾಕೆಂದರೆ ಆ ಒಂದು ಸ್ಟೇಜ್ ನನಗೆ ಇನ್ಸ್ಪಿರೇಷನ್ ಆಯಿತು, ತುಂಬ ಏನಾದರೂ ಮಾಡ್ಬೋದು, ಯಾಕೆ ತುಂಬ ಜನ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ ಅಂತಂದರೆ ಇದರಲ್ಲಿ ಏನೋ ಇದೆ, ಏನಾದರೂ ಒಂದು ಮಾಡಲೇಬೇಕು, ಸಾಧನೆ ಮಾಡ್ಬೋದು ಅಂತ ಹೇಳಿ ಆ ಫೀಲ್ಡಿಗೆ ಬರ್ತೀನಿ ನಾನು. ಆ ಫೀಲ್ಡಿಗೆ ಬಂದಾಗ ತುಂಬ ಅವಕಾಶಗಳು ಸಿಗುತ್ತೆ, ಚಿಕ್ಕ ಚಿಕ್ಕ ವೇದಿಕೆಗಳು ಸಿಗುತ್ತೆ. ಆ ವೇದಿಕೆಯಲ್ಲಿ ನಾನು ಮೊದಲು ಏನಾದರೂ ಸಣ್ಣ ಪುಟ್ಟ ಹೀಗೆ ಒಂದು ಕಾರ್ಯಕ್ರಮ ಕೇಳಿ ರಿಕ್ವೆಸ್ಟ್ ಮಾಡಿ ನಾನು ಕಾರ್ಯಕ್ರಮ ತಗೋತೀನಿ. ಎಲ್ಲ ಮಾಡ್ತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ರಿಯಾಲಿಟಿ ಶೋಗಳು ನನಗೆ ಸಿಗುತ್ತೆ, ಆ ರಿಯಾಲಿಟಿ ಶೋಗಳಲ್ಲೂ ನನ್ನ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ. ಸೊ ಅದಾದ ನಂತರ ಹಿಂಗೆ ಅಲ್ಲಿ ಇಲ್ಲಿ ಅವಕಾಶಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಅದ್ರ ಜೊತೆಯಲ್ಲಿ ನಾನು ಇಂಟೀರಿಯರ್ ಡಿಸೈನನ್ನು ಸ್ಟಾರ್ಟ್ ಮಾಡಿಕೊಂಡೆ. ಏನಾದರೂ ಕೆಲಸ, ಈಗ ಕೆಲಸ ಇಲ್ಲ ಅಂತಂದ್ರೆ ನನಗೆ ಅರ್ನಿಂಗ್ಸ್ ಏನೂ ಇರಲಿಲ್ಲ ಅಂದಾಗ, ಸೊ ಮನೆ ಒಳಗಡೆ ಡಿಸೈನ್ ಮಾಡ್ತಾ ಇದ್ದೆ, ಹಾಲಲ್ಲಿ, ಬೆಡ್ರೂಮಲ್ಲಿ ಈ ಥರ ಹೊಸದು, ಅದನ್ನೇ ನಾನು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಿಕೊಂಡೆ ಡಿಗ್ರಿ ಮುಗಿದ ನಂತರ. ಸೊ ಅದ್ರ ಜೊತೆಯಲ್ಲಿ ಪೇಂಟಿಂಗ್ ಶೋ ಎರಡೂ ಮೂವ್ ಆಗ್ತಾ ಬರ್ತಾ ಇರುತ್ತೆ. ಸೊ ಮೂವ್ ಆಗ್ತಾ ಬಂದಾಗ ಹಿಂಗೆ ಅಲ್ಲಲ್ಲಿ ಅವಕಾಶ ಇದ್ದಾಗ ಒಂದು ಏಮ್ ಆಯಿತು, ನನ್ನ ತಂದೆ ತಾಯಿಗೂ ತುಂಬ ಖುಷಿ ಆಯಿತು, ನನ್ನ ಮಗ ಏನೋ ಒಂದು ಮಾಡ್ತಾನೆ ಅನ್ನೋ ತುಂಬ ಖುಷಿ ಆಯಿತು. ಅಲ್ಲಿ ತನಕ ಬಂದಿಲ್ಲ. ವಂಡರ್ಫುಲ್. ನಿಮ್ಮ ತಂದೆ ತಾಯಿ, ನೀವು ಈ ಒಂದು ಚಿತ್ರಕಲೆಯನ್ನು ಬಿಡಿಸ್ತೀನಿ, ಇದನ್ನೇ ನಾನು ವೃತ್ತಿಯಾಗಿ ತಗೋತೀನಿ, ಇಲ್ಲ ನನ್ನ ಆಸಕ್ತಿ ಇದರಲ್ಲಿದೆ ಅಂತ ಹೇಳಿದಾಗ ಮುಂಚೆ ಏನಾದರೂ ಪ್ರೋತ್ಸಾಹ ಕೊಟ್ಟಿದ್ದುಂಟ? ಅವ್ರಿಗೆ ಅದ್ರ ಮೇಲೆಲ್ಲ ಏನು ಅಷ್ಟೊಂದು ಗೊತ್ತಿಲ್ಲ ಮೇಡಮ್. ನಮ್ಮ ತಂದೆ ತಾಯಿಗೆ ಏನು ಅಂತಂದರೆ
ಒಂದು ಕೆಲಸ ಮಾಡಬೇಕು, ಒಂದು ಸಂಬಳ ಬರುತ್ತೆ, ಓಕೆ ಅದರಲ್ಲೇ ಕೆಲಸಕ್ಕೆ ಸೇರ್ಕೊ, ಇಷ್ಟೇ ನಮ್ಮ ಮನೇಲಿ ಗೊತ್ತಿರೋದು. ಈಗಲೂ ನನಗೆ ಕೆಲಸ ಮಾಡು, ಏನಾದರೂ ಕೆಲಸಕ್ಕೆ ಹೋಗಿ ಸುಮ್ಮನೆ ಏನು ಓಕೆ ಇದೆಲ್ಲ. ಬಟ್ ನನಗೆ ಇಷ್ಟ ಇಲ್ಲ, ನನಗೆ ಎಲ್ಲರಂಗೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಏನಾದರೂ ನಾನು ಸಾಧನೆ ಮಾಡಲೇಬೇಕು, ಒಂದು ಒಂದು ಸ್ಥಾನ ನಾನು ಗಿಟ್ಟಿಸ್ಕೊಳ್ಳೇಬೇಕು ಅನ್ನೋದು ನನಗೆ ತುಂಬ ಆಸೆ. ದುಡ್ಡು ಅನ್ನೋದು ಇವತ್ತು ದುಡಿಬೋದು, ನಾಳೆ ಕಳೆದೋಗುತ್ತೆ. ಬಟ್ ಒಂದು ಹೆಸರು ಅನ್ನೋದು ಉಳಿಸೋದಕ್ಕೆ ನಮ್ಮೂರಿಗೆ ಒಂದು ಕೀರ್ತಿ ತಂದಂಗೆ ಆಗುತ್ತೆ ಅನ್ನೋದು ನನ್ನೊಂದು ಆಸೆ ಮೇಡಮ್. ವಂಡರ್ಫುಲ್. ಎಸ್ ಆ ಪರಮೇಶ್ವರ, ನಿಮ್ಮ ಜೊತೆ ಮಾತಾಡ್ತೀನಿ ಮತ್ತೆ. ಹಾಗೆ ಇದು ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮ. ಜೊತೆಗೆ ನನ್ನ ಜೊತೆ ಇದ್ದಾರೆ ಖ್ಯಾತ ಚಿತ್ರ ಕಲಾವಿದರಾಗಿರುವಂತಹ ಪರಮೇಶ್ ಕುಬಿಯವರು. ಇವರ ಜೀವನದ ಇನ್ನೊಂದಷ್ಟು ಆಯಾಮಗಳನ್ನು ಮುಟ್ಟಿ ಬರ್ತೀವಿ. ಅದಕ್ಕಿಂತ ಮುಂಚೆ ಈ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ ವೀಕ್ಷಕರೇ, ಚಿಕ್ಕ ಬ್ರೇಕ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ವೀಕ್ಷಕರೇ, ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತನ ಕೊಡ್ತಾ ಇದ್ದೀನಿ. ಇದು ಸಾಧನೆಯ ಹಾದಿಯನ್ನು ಛಲ ಬಿಡದೆ ಹಿಡಿದಂತಹ ಧೀರರ ಕತೆ ಅಂತಲೇ ಹೇಳ್ಬೋದು. ನನ್ನ ಜೊತೆ ಇದ್ದಾರೆ ಖ್ಯಾತ ಚಿತ್ರ ಕಲಾವಿದರಾಗಿರ್ತಕ್ಕಂತಹ ಪರಮೇಶ್ ಗುಬ್ಬಿಯವರು. ಇವರ ಜೀವನವನ್ನು ನಾವು ಹಾಗೆ ಒಮ್ಮೆ ತಿರುಗಿ ನೋಡಿಕೊಂಡು ವಾಪಸ್ಸು ಬರ್ತಾ ಇದ್ದೇವೆ. ಇವರ ಜೊತೆ ಇವರ ಜೀವನದಲ್ಲಿ ಪಯಣನ ಬಳಸುವಂತಹ ಒಂದು ಸುಮಧುರ ಅವಕಾಶ ನಮಗೆ ಸಿಕ್ಕಿದೆ ಇವತ್ತು. ಎಸ್ ಪರಮೇಶ್ ಅವರೇ, ನಿಮ್ಮ ಒಂದು ಜೀವನದ ತಿರುವು ಅಂತ ಆಯಿತು ಯಾವಾಗ? ನೀವು ಬಿ ಕಾಮ್ನಲ್ಲಿ ಇದ್ದಾಗ ಡಿಗ್ರಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ನಿಮಗೆ ಒಂದು ಅತ್ಯುತ್ತಮವಾದಂಥ ಅವಕಾಶ ಮೈಸೂರಿನಲ್ಲಿ ಸಿಗುತ್ತೆ. ಆ ಒಂದು ವೇದಿಕೆನ ನೀವು ಬಹಳ ಚೆನ್ನಾಗಿ ಬಳಸ್ಕೊತೀರಾ, ಅಂದರೆ ನಿಮ್ಮ ಒಂದು ಹಾತುರತೆ ಆಗಿರುತ್ತೆ ಆ ಒಂದು ಸಾಧನೆನ ಮಾಡಬೇಕು ಅನ್ನೋದ್ರ ಬಗ್ಗೆ, ಆವಾಗ ನೀವು ಆ ಒಂದು ವೇದಿಕೆನ ಬಳಸ್ಕೊತೀರಾ, ಅದರಿಂದ ನಿಮಗೆ ಒಂದು ಸ್ವಲ್ಪ ಹೆಸರು ಹಾಗೆ ಸ್ವಲ್ಪ ಹಣ ಸಹ ಸಿಗುತ್ತೆ. ಅದನ್ನು ಹೇಗೆ ಬಳಸ್ತೀರಾ, ಅದನ್ನೇ ಬಂಡವಾಳ ಮಾಡ್ತೀರಾ, ಮುಂದೆ ನಿಮ್ಮ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ? ಅದಾದ ನಂತರ ನನಗೆ ಕಾರ್ಯಕ್ರಮಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಲ್ಲೇ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಮಾಡ್ತಾ, ಆದರೆ ಅರ್ನಿಂಗ್ಸ್ ಅಂತ ಅಂದರೆ ನಾನು ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ನನಗೆ ಅರ್ನಿಂಗ್ಸ್ ಅದರಲ್ಲಿಂದ ಬರುತ್ತೆ. ಸೊ ನಾನು ಆ ದುಡ್ಡನ್ನು ಇದಕ್ಕೆ ಯೂಸ್ ಮಾಡ್ಕೊತಿದ್ದೆ. ಇದರಲ್ಲೇ ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಹೊಸ ಪ್ರಯತ್ನಗಳನ್ನೂ ಪಡ್ತಾ ಇದ್ದೆ. ಕಾರ್ಯಕ್ರಮಗಳು ಏನು ನಮ್ಗೆ ಅಷ್ಟೊಂದು ಅಮೌಂಟೇನು ಸ್ಟಾರ್ಟಪ್ಪಲ್ಲಿ ಬರಲಿಲ್ಲ. ಸೊ ಅದ್ರ ದುಡ್ಡು ಇಲ್ಲ ಹಾಕಿ ಪೇಂಟು ಕ್ಯಾನ್ವಸ್ಸು ಸಹ ನನ್ನ ಹತ್ರ ಇರಲಿಲ್ಲ. ವೈಟ್ ಶೀಟ್ ತರ್ತಾ ಇದ್ದೆ, ಅದಕ್ಕೆ ಏನಾದರೂ ಮಾಡ್ತಾ ಇದ್ದೆ. ಇನ್ನೂ ಏನಪ್ಪ ಸಂಗತಿ ಅಂತಂದರೆ ನಂದು ಕ್ಯಾನ್ವಾಸ್ ಇಲ್ಲದಿದ್ದಕ್ಕೆ ಬ್ಯಾನರ್ ಬರುತ್ತೆ, ಫ್ಲೆಕ್ಸ್ ಬ್ಯಾನರ್ನ ಯೂಸ್ ಮಾಡಿ ನಾನು ಪೇಂಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಈ ಏರ್ಟೆಲ್ ಬೋರ್ಡು, ಐಡಿಯಾ ಬೋರ್ಡು ಈ ಥರ ಕಂಪ್ನಿಗಳ್ದವ್ರದ್ದು ತಗೊಬಂದು ವೇಸ್ಟ್ ಬೋರ್ಡ್ನ ಅದಕ್ಕೆ ನಾನು ಬಣ್ಣ ಹಚ್ಚಿ ಅದರಲ್ಲೂ ಸಹ ನಾನು ಪ್ರಾಕ್ಟೀಸ್ ಮಾಡಿದಂಥ ಸಂಗತಿ ಇದೆ. ಸೊ ಹಾಗೆ ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ನಾನು 2012 ಡಿಗ್ರಿ ಮುಗೀತು. ಅವಾಗಲಿಂದ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ ಮಾಡಬೇಕು. 2014 ನಾನು ದೆಹಲಿಯಲ್ಲಿ ರಾಷ್ಟ್ರೀಯ ಉತ್ಸವ, ಕೆಂಪೇಗೌಡ ರಾಷ್ಟ್ರೀಯ ಉತ್ಸವ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಒಂದು ಅವಕಾಶ ಸಿಗುತ್ತೆ ನನಗೆ. ದೊಡ್ಡ ವೇದಿಕೆ, ಇಂಡೋರ್ ಸ್ಟೇಡಿಯಮ್, ಅದು ದೊಡ್ಡ ಸ್ಟೇಡಿಯಮ್, ತುಂಬ ಜನ ಇಲ್ಲಿಂದನೇ ಒಂದು 2000 ಜನ ಅಲ್ಲಿಗೆ ಹೋಗಿ ಕಾರ್ಯಕ್ರಮ ಮಾಡಿರುತ್ತಂಥ ಸಂಗತಿ ಇರುತ್ತೆ. ಅಲ್ಲೊಂದು ಕಾರ್ಯಕ್ರಮ ಮಾಡ್ತೀನಿ, ಅಲ್ಲಿ ನನಗೆ ಅಲ್ಲೂ ಒಂದು 3,000 ಕ್ಯಾಶ್ ಪ್ರೈಸ್ ಆಗುತ್ತೆ ಆ ಪೇಂಟಿಂಗ್ ಮಾಡಾದಮೇಲೆ ತುಂಬ ಜನ ಬಂದು ಕಾಸು ಕೊಟ್ಟು. ಅದು ಅದಿನ್ನೂ ನನಗೆ ಇನ್ಸ್ಪಿರೇಷನ್ ಆಯಿತು. ಸೊ ಇಷ್ಟ ಇಲ್ಲ, ನಾನು ಇನ್ನೂ ಏನಾದರೂ ಮಾಡಬೇಕು. ಸೊ ಅದಾದ ನಂತರ ಬೆಂಗಳೂರು, ಮೈಸೂರು, ಕೋಲಾರ ಮತ್ತು ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವಾಗ ನನಗೆ ಟ್ಯಾಲೆಂಟ್ ಆಫ್ ಸಿದ್ಧಗಂಗಾ ಕಾಲೇಜು, ಸಿದ್ಧಾರ್ಥ ಕಾಲೇಜಿನವರು ಆಯೋಜನೆ ಮಾಡಿದಂತಹ ಟ್ಯಾಲೆಂಟ್ ಆಫ್ ತುಮಕೂರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆರ್ಟ್ ಅಂದರೆ ಹೊಸ ಕಲೆ ಏನಾದರೂ ಅದಕ್ಕೊಂದು ಬಹುಮಾನ ಇಟ್ಟಿರ್ತಾರೆ. ಆ ಬಹುಮಾನದಲ್ಲಿ ನಾನು ವಿನ್ನರ್ ಆಗ್ತೀನಿ. ಅವತ್ತು ನಾನು 10 ಬೆರಳುಗಳಿಗೂ 10 ಬ್ರಷ್ ಕಟ್ಟಿ 2 ಪೇಂಟಿಂಗ್ ಮಾಡಿರ್ತೀನಿ 5 ನಿಮಿಷದಲ್ಲಿ. ಸೊ ಅದು ನನ್ನ ಸ್ಪೆಷಲ್ ಆಗುತ್ತೆ, ಅದು ಒಂದು ಇಲ್ಲಿದು ಅದರಲ್ಲಿ ವಿನ್ನರ್ ಆಗ್ತೀನಿ. ಅದಾದ ನಂತರ ನೆಹರು ಯುವ ಕೇಂದ್ರ, ಅದರಲ್ಲೂ ಸಹ ನನಗೊಂದು ಅವಕಾಶ ಸಿಗುತ್ತೆ. ಮೇಲ್ಕೋಟೆಯಲ್ಲಿ ಕಾರ್ಯಕ್ರಮ ಮಾಡಿರ್ತಾರೆ, ಅದನ್ನು ಮುಗಿಸಿ ಅಲ್ಲೊಂದು ಕಾರ್ಯಕ್ರಮ ಮುಗಿಸ್ಕೊಂಬಂದೆ. ಅದಾದಮೇಲೆ ಲಾಸ್ಟ್ ಇಯರ್ 2017 ಒಂದು ಕಾರ್ಯಕ್ರಮ ಆಗುತ್ತೆ, ಅದನ್ನು ಮುಗಿಸ್ತೀನಿ. 2018 ದೆಹಲಿ ಡೆಹರಾಡೂನಲ್ಲಿ ಒಂದು ಕಾರ್ಯಕ್ರಮ ಸಿಗುತ್ತೆ ನನಗೆ, ಅಲ್ಲೂ ಹೋಗ್ಬಿಟ್ಟು ಕಾರ್ಯಕ್ರಮ ಕೊಟ್ಟೆ, ತುಂಬ ಇಷ್ಟಪಡ್ತಾರೆ ಅಲ್ಲೂ. ಹೀಗೆ ತುಂಬ ವೇದಿಕೆಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಷ್ಟು ವೇದಿಕೆಗಳು ನಿಮಗೆ ಸಿಕ್ಕಿದಾಗ ಭಾಳಷ್ಟು ಖುಷಿನೇ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಸಣ್ಣ ವೇದಿಕೆಯಿಂದ ನಾನು ಬಂದೆ ಅನ್ನೋದನ್ನು ನೀವು ನೆನೆಸ್ಕೊಂತೀರ? ಲಾಸ್ಟು 3 ಮಂತ್ ಬ್ಯಾಕ್ ರಾಮನಗರದಲ್ಲಿ CM ಪ್ರೋಗ್ರಾಮ್ ಇರುತ್ತೆ ಕುಮಾರಸ್ವಾಮಿ ಅವ್ರದ್ದು,
ಚಾಮುಂಡೇಶ್ವರಿ ಕರ್ಗ ಉತ್ಸವದಲ್ಲಿ ಅವ್ರದೇ ಒಂದು ಪೇಂಟಿಂಗ್ ಮಾಡಿ ಅವ್ರಿಗೆ ತಗೊಂಡೋಗಿ ಗಿಫ್ಟ್ ಮಾಡ್ರಿ ಅಂತ ಸಂಗತಿಯೂ ನನ್ನಲ್ಲಿದೆ. ತುಂಬ ಇಷ್ಟಪಟ್ಟರು ಅವರೂ ಪೇಂಟಿಂಗ್ ಅಂದರೆ, ಅವರು ಶೇಕ್ ಹ್ಯಾಂಡ್ ಮಾಡುವಾಗ 5 ಬ್ರಷ್ನು ನೋಡ್ಬಿಟ್ಟು ಫುಲ್ ಅವರೇ ಒಂಥರ ಕನ್ಫ್ಯೂಸ್, ಇನ್ನು ಏನಿದು ಕೈಯೆಲ್ಲ ಹಿಂಗೆ ತಿರುಗಿಸಿ ನೋಡಿನೂ ಸಹ ಅವರೇ ಒಂಥರ ಶಾಕ್ ಆದರು. ತುಂಬ ಇಷ್ಟಪಟ್ಟರು, ಓಕೆ ಏನಾದರೂ ಮಾಡುವಂಥ ಸಪೋರ್ಟ್ ಮಾಡಿದ್ರು ಅವರನ್ನು. ಅದಾದಮೇಲೆ ನಂದು ಮನೆಯಲ್ಲೇ ಸುಮ್ಮನೆ ಇರಲ್ಲ, ನಾನು ಏನಾದರೂ ಮಾಡಬೇಕು. ಈಗ ಒಂದು ಹೊಸ ಏನಾದರೂ ಇದೆ, ಒಂದು ಕಾನ್ಸೆಪ್ಟ್ ಇದೆ, ಕಾರ್ಯಕ್ರಮ ಇದೆ ಅಂದಾಗ ಮನೆಯಲ್ಲೇ ಪೇಂಟಿಂಗ್ ಮಾಡೋದು, ಯೂಟ್ಯೂಬ್ ಫೇಸ್ಬುಕ್ ಅಪ್ಡೇಟ್ ಮಾಡೋದು, ಸುಮ್ಮನೆ ನೋಡ್ತಾ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಸಹ ನೀವು ಬಹಳಷ್ಟು ಆಕ್ಟಿವ್ ಆಗಿದ್ದೀರಾ ಹಾಗಿದ್ರೆ. ಓಕೆ, ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪರಮೇಶ್ ಗುಬ್ಬಿ ಅವರು. ಹಾಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊತೀನಿ ಅವರಿಂದ. ಇದೀಗ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಇದು ಸಾಧಕರಿಗೊಂದು ಸಲಾಂ. ಸಾವಿರ ಸಾವಿರ ಚಪ್ಪಾಳೆ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಎಸ್ ವೀಕ್ಷಕರೇ, ಸಾಧಕರಿಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತನ ಕೊಡ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಚಿತ್ರ ಕಲಾವಿದರಾಗಿರ್ತಕ್ಕಂತಹ ಪರಮೇಶ್ ಗುಬ್ಬಿ ಅವರು. ಇವರ ಜೊತೆ ಇವರ ಬಾಲ್ಯದಿಂದ ಹಿಡಿದು ಯೌವನಾವಸ್ಥೆ ತನಕ ಚಿತ್ರ ಕಲಾವಿದರಾಗೋವರೆಗೆ ಮಾತಾಡಿದ್ದೀವಿ. ಹೌದು ಪರಮೇಶ್ ಅವರೇ, ನಿಮ್ಮ ಜೀವನನ ಒಂದು ಸತಿ ಹಿಂದೆ ತಿರುಗಿ ನೋಡಿಕೊಂಡು ವಾಪಸ್ ಬಂದಿದ್ದೀವಿ. ಈಗ ಕಾರ್ಯಕ್ರಮದ ಕೊನೆಯ ಹಂತ ಅಂತಲೇ ಹೇಳ್ಬೋದು, ನಾವು ಕೊನೆಯ ಹಂತದಲ್ಲಿದ್ದೇವೆ. ನನ್ನ ಬಳಿ ಈಗ 3 ಪ್ರಶ್ನೆಗಳಿದೆ. ಆ 3 ಪ್ರಶ್ನೆಗಳಲ್ಲಿ ನಿಮಗೆ ಮೊದಲನೇ ಪ್ರಶ್ನೆ ಅಂತಂದರೆ, ನಿಮ್ಮ ಗೆಲುವಿನ ಹಾದಿ ನೋಡಿ ಜನ ಏನು ಹೇಳ್ತಾರೆ, ನೀವು ಎಷ್ಟು ಪ್ರೌಡಾಗಿ ಫೀಲ್ ಮಾಡ್ತೀರಾ ನಿಮ್ಮ ಗೆಲುವಿನ ಹಾದಿ ಬಗ್ಗೆ? ನನ್ನ ಗೆಲುವಿನ ಹಾದಿ ಬಗ್ಗೆ ನನ್ನ ಮತ್ತು ಸೋಷಿಯಲ್ ಮೀಡಿಯಾದ ತುಂಬ ಫ್ರೆಂಡ್ಸು, ಹಾಗೆ ನನ್ನ ಊರಿನವರು, ಅಕ್ಕಪಕ್ಕದವರು ತುಂಬ ಏನೋ ಒಂದು ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಈ ಥರ ಥಿಂಕ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಮಾತಾಡ್ತಾರೆ, ಈ ಥರ ಏನಾದರೂ ಮಾಡಬೇಕಪ್ಪ, ಈ ಥರ ಮಕ್ಕಳು ಹುಟ್ಟಬೇಕು, ಸೊ ಈ ಥರ ಮಾತಾಡೋರೇ ಜಾಸ್ತಿ ಇದ್ದಾರೆ. ಅಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ನಿನ್ನ ಫ್ರೆಂಡ್ ಆಗಿದ್ದು ನನಗೆ ತುಂಬ ಖುಷಿ. ಹಾಗೆ ನನ್ನ ಸ್ಟೂಡೆಂಟ್, ನನ್ನ ಕಾಲೇಜ್ ಫ್ರೆಂಡ್ಸೂ ಅಷ್ಟೇ, ನಿನ್ನ ನನ್ನ ಜೊತೆ ಓದಿ ತುಂಬ ಖುಷಿಯಾಗ್ತದೆ, ಯಾಕೆಂದ್ರೆ ನೀನೊಂದು ವೇದಿಕೆಗೆ ಹೋಗ್ತಾ ಇದೆಯಾ, ಒಂದು ಒಳ್ಳೆ ದಾರಿಯಲ್ಲಿ ಬೆಳೀತಾ ಇದ್ದೀಯಾ. ನನ್ನ ಗುರುಗಳು ಅಷ್ಟೇ ತುಂಬ ಖುಷಿ ಆಗ್ತಾ ಇದೆಯಪ್ಪ, ನಿನ್ನ ಶಿಷ್ಯ ಅಂದರೆ ನನ್ನ ಸ್ಟೂಡೆಂಟ್ ಆಗಿದ್ದಂಥ ಸಮಯ ಅದೆಲ್ಲ ನೆನೆಸ್ಕೊಂಡು ತುಂಬ ಖುಷಿ ಆಗ್ತಿದೆ, ಈ ಥರ ಎಲ್ಲ ಹೇಳ್ತಾರೆ. ಸೊ ಈ ಗೆಲುವಿನ ಹಾದಿನಲ್ಲಿ ಇರೋದಕ್ಕೆ ನಿಮಗೆ ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ ಹಾಗಿದ್ರೆ? ತುಂಬ ಖುಷಿ ಆಗ್ತಾ ಇದೆ. ವಂಡರ್ಫುಲ್ ಪರಮೇಶ್ ಅವರೇ, ಹಾಗಿದ್ರೆ ಇವತ್ತಿನ ನಮ್ಮ ಯುವ ಜನತೆಗೆ ನೀವೇನಾದರೂ ಒಂದು ಮೆಸೇಜ್ನ ಕೊಡೋಕ್ಕೆ ಇಷ್ಟಪಡ್ತೀರಾ? ಹೌದು, ಇವತ್ತಿನ ಯುವ ಜನತೆಗೆ ಅಂತ ಅಂದರೆ, ಇವತ್ತಿನ ಮಕ್ಕಳು ಏನಾಗಿದ್ದಾರೆ ಅಂದರೆ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ನಾವು ಮೊಬೈಲ್ ಅಡಿಕ್ಟ್ ಅಂತಂದರೆ ಏನಾದರೂ ಅದರಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ, ಹೊಸದೇನಾದರೂ ಸಿಗುತ್ತಾ ಈ ಥರ ಎಲ್ಲ ಸರ್ಚ್ ಮಾಡ್ತಾ ಇದ್ದೀವಿ. ಈಗಿನ ಮಕ್ಕಳು ಏನಾಗಿದ್ದಾರೆ ಬರೀ ಮೊಬೈಲ್ ಗೇಮ್ಸ್ ಈ ಥರ ಎಲ್ಲ ಅಡಿಕ್ಟ್ ಆಗ್ತಾಯಿದ್ದಾರೆ. ಮೊಬೈಲ್ ಅನ್ನೋದು ಬೇಕು, ಬಟ್ ಅದನ್ನೇ ಜಾಸ್ತಿ ಪೂರ್ವಕವಾಗಿ ಯೂಸ್ ಮಾಡೋದು ತಪ್ಪು. ಆ ಮಕ್ಕಳಲ್ಲಿ ಮತ್ತು ಇನ್ನೊಂದು ಏನಂದರೆ, ಆ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಂದು ಹೊಸದು ಏನಾದರೂ ಒಂದು ರೂಟ್ ಕ್ರಿಯೇಟ್ ಮಾಡ್ಬೋದು. ಈಗ ನಾವು ಅವತ್ತು ಒಂದು ಚಿತ್ರ ಬರೆಯೋದನ್ನೇ ಹೊಸ ಥರ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇವತ್ತು ನಾನು ಯಾರು ಅಂತ ನಾನು ಈ ವೇದಿಕೆಗೆ ಬಂದು ಹೇಳ್ಕೊಳ್ಳೋದಕ್ಕೂ ಚಾನ್ಸ್ ಸಿಗ್ತಾ ಇರಲಿಲ್ಲ ನನಗೆ. ಅಷ್ಟೇ ಅಲ್ಲದೆ ಯುವಜನತೆಗಲ್ಲದೆ ತಂದೆ ತಾಯಿಗಳಿಗೂ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೇನೆ, ಆ ಮಕ್ಕಳಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಮಾಡೋದಕ್ಕೆ ಬಿಡಿ. ಸುಮ್ಮನೆ ನನ್ನ ಮಗ ಇಲ್ಲ ನಾನು ಡಾಕ್ಟರ್ ಆಗಬೇಕು, ಅವ್ನು ಇಂಜಿನಿಯರ್ ಆಗಬೇಕು ಅನ್ನೋ ಕ್ವಶನ್ಸ್ ಮಾಡ್ತಾ ಹೋದಾಗ ಆ ಮಕ್ಕಳಲ್ಲಿ ತಲೆಗೆ ಹೋಗುತ್ತಾ ಹೋಗಲು ಗೊತ್ತಿಲ್ಲ. ಅವ್ನ ಟ್ಯಾಲೆಂಟ್ ಏನಿದೆ ಅದ್ರ ಕಡೆ ಗಮನ ಕೊಟ್ಟು ಬೆಳೆಸಿ. ಸೊ ನಿಮಗೂ ಒಂದು ಹೆಸರು ತರ್ತಾನೆ, ಏನಾದರೂ ಒಂದು ಹೊಸ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗ ಅಂತ ವ್ಯಾಲ್ಯೂಗೆ ಬೆಳೀತಾನೆ. ಎಸ್, ಸೊ ಈ ಒಂದು ಸಾಮಾಜಿಕ ಕಳಕಳಿಯಿಂದ ನೀವು ಪೇರೆಂಟ್ಸ್ ಹಾಗೆ ಅವರ ಮಕ್ಕಳಿಗೆ ಒಂದು ಮಾಹಿತಿನ ಕೊಟ್ಟಿದ್ದೀರಾ, ಹಾಗೆ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ಅದನ್ನು. ನಮ್ಮ ಪೇರೆಂಟ್ಸ್ ಯಾರು ನಮ್ಮ ಕಾರ್ಯಕ್ರಮನ ನೋಡ್ತಿದ್ದಾರೆ ಅವರು ಖಂಡಿತ ಈ ಮಾತಿಂದ ಇನ್ಸ್ಪೈರ್ ಆಗ್ತಾರೆ ಅನ್ನೋದರಲ್ಲಿ ಎರಡು ಮಾತು ಬೇಡ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೊನೆ ಪ್ರಶ್ನೆ ಅಂತಲೇ ಹೇಳ್ಬೋದು, ಪರಮೇಶ್ ಅವರೇ, ನಿಮಗೆ ಏನಾದರೂ ನಿಮ್ಮಂಥ ಕಲಾವಿದರಿಗೆ ಯಾವುದಾದ್ರೂ ಒಂದು ಸಹಾಯ ಧನ ಅಂತ ಸಿಗ್ತಾ ಇದೆಯಾ, ಇಲ್ಲ ಯಾರಾದರೂ ನಿಮಗೆ ಪ್ರೋತ್ಸಾಹನ ಕೊಡ್ತಿದ್ದಾರಾ? ಇಷ್ಟು ಸಾಧನೆ ಮಾಡಬೇಕು ಅಂತ ಹುಮ್ಮಸ್ಸೇನೋ ಇದೆ, ಅದಕ್ಕೆ ಪ್ರೋತ್ಸಾಹ ಕೊಡೋರು ಬೇಕಲ್ವಾ, ಯಾರಾದರೂ ಇದ್ದಾರಾ? ಇಲ್ಲ ಮೇಡಮ್, ಹೇಗೆ ಅಂತ ಅಂದರೆ, ಏನೋ ಇದೆಯಾ, ಓಕೆ ಯೂಸ್ ಮಾಡ್ಕೊಳ್ಳೋಣ, ಇವತ್ತೊಂದು ಅವಕಾಶ ಕೊಡೋಣ, ಯೂಸ್ ಮಾಡ್ಕೊಳ್ಳೋಣ ಅಷ್ಟೇ, ನಮಗೂ ಒಂದು ಟೈಮಿಗೆ ಒಂದು ಕಾರ್ಯಕ್ರಮ ಕೊಟ್ಟಂಗೆ ಆಗಬೇಕು. ಬಟ್ ಸಹಾಯ ದಿನ ಸಿಗೋದು ತುಂಬ ರೇರ್ ಆಗಿದೆ,
ಅಷ್ಟೇ ಅಲ್ಲ, ಗೌರ್ಮೆಂಟಿಂದನು ಸಹ ಯಾವುದೇ ಇಂಥ ಚಿತ್ರಕಲಾವಿದರಿಗೆ ಏನು ಸಹಾಯಧನ ಸಿಗ್ತಾ ಇಲ್ಲ. ಅದರಲ್ಲೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಒಂದು ಅನ್ವೇಷಣೆ ಮಾಡಿ ಇಂಥ ಕಲಾವಿದರು ಹಳ್ಳಿಗಡೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಇರ್ತಾರೆ, ಅವ್ರನ್ನ ಹುಡುಕಿ ಅವ್ರಿಗೇನಾದರೂ ಒಂದು ಸ್ವಲ್ಪ ಸಹಾಯಧನ ಮಾಡ್ತು ಅಂತಂದರೆ ಅವ್ರು ಇನ್ನೊಂದು ಏನಾದರೂ ಒಂದು ಹೊಸ ಯೋಜನೆನೇ ಕ್ರಿಯೇಟ್ ಮಾಡ್ಬೋದು. ಯಾಕೆಂದರೆ ಅವರಿಗೆ ಹಣದಲ್ಲೇ ತುಂಬ ಕೊರತೆ ಇರ್ತಾರೆ, ಶಕ್ತಿ ಇರೋದಿಲ್ಲ ಅಷ್ಟೊಂದು ಏನಾದರೂ ಮಾಡೋದಕ್ಕೆ. ಸೊ ಅಂಥ ಸಪೋರ್ಟ್ ಮಾಡಬೇಕು ಸರ್ಕಾರನ ಸಹ ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನಂಥ ಕಲಾವಿದರು ತುಂಬ ಜನ ಇದ್ದಾರೆ, ಇದೊಂದೇ ಫೀಲ್ಡಲ್ಲಿ ಅಂತಲ್ಲ ಬೇರೆ ಬೇರೆ ವೆರೈಟಿ ಆಫ್ ಫೀಲ್ಡಲ್ಲಿ ತುಂಬ ಜನ ಇದ್ದಾರೆ, ಅವ್ರಿಗೂ ಗುರುತಿಸ್ಲೇಬೇಕು. ಗುರುತಿಸಿದ್ರೆ ನಮ್ಮ ದೇಶದಲ್ಲಿ ಇಂಥವ್ರು ಇದ್ದಾರೆ ಅನ್ನೋದನ್ನ ನಾವು ಒಂದು ತೋರಿಸೋದಕ್ಕೆ ನಾಂದಿ ಸಿಕ್ಕಿದಂಗೆ ಆಗುತ್ತೆ. ಎಸ್ ಆ ಪರಮೇಶ್ವರೇ, ಹಾಗೆ ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ನೀವು ಯಾರಿಗಾದರೂ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಯಾರಿಗೆ ಅಂತಂದರೆ ಇಲ್ಲಿ ಜನ ನಮ್ಮ ಏನಿದ್ದಾರೆ ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಾದರೂ ಒಂದು ದೇಶಕ್ಕೆ ಒಳ್ಳೇದು ಮಾಡಿ, ಒಬ್ಬ ಕೀರ್ತಿ ಥರ ಮಗ ಆಗಿ ಅಥವಾ ಮಗಳಾಗಿ ಏನಾದರೂ ಒಳ್ಳೇದು ಮಾಡಿ, ಆವಾಗ ನಿಮ್ಮ ತಂದೆ ತಾಯಿಗೂ ಒಂದು ಒಳ್ಳೆಯ ಹೆಸರು ತಂದಂಗೆ ಆಗುತ್ತೆ, ನಿಮ್ಮ ಊರಿಗೂ ಒಂದು ಕೀರ್ತಿ ತಂದಂಗೆ ಆಗುತ್ತೆ. ಸೊ ನಿಮ್ಮ ಗುರು ಹಿರಿಯರಿಗೂ ನನ್ನ ಶಿಷ್ಯ ಹಿಂಗೆ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕಾಗುತ್ತೆ. ಬೇರೆಯವರು ನಿಮ್ಮನ್ನು ನೋಡಿ ಆ ಥರನೇ ಇನ್ಸ್ಪಿರೇಷನ್ ಆಗಿ ಏನಾದರೂ ಹೊಸ ಸಾಧನೆ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ ಪರಮೇಶ್ ಗುಬ್ಬಿ ಅವರ ಒಂದು ಬಾಲ್ಯದಿಂದ ಯವನಾವಸ್ಥೆ ತನಕ ಅವರು ಹೇಗೆ ಬಂದರು, ಹಾಗೆ ಅವರಲ್ಲಿರ್ತಕ್ಕಂಥ ಕಲೆನ ಅವರೇ ಹೇಗೆ ಪ್ರೋತ್ಸಾಹ ಮಾಡಿಕೊಂಡ್ರು, ಜೊತೆಗೆ ಆ ಒಂದು ಪ್ರೋತ್ಸಾಹಕ್ಕೆ ಯಾರು ಬೆಂಬಲವಾಗಿ ನಿಂತರು ಅನ್ನೋದ್ರ ಬಗ್ಗೆ ಒಂದು ಮೆಲುಕನ್ನು ಹಾಕೊಂಬಂದ್ವಿ. ಹಾಗೆ ಪರಮೇಶ್ ಅವರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮದ ಕಡೆಯಿಂದ ಒಂದು ಪುಟ್ಟ ರಿಕ್ವೆಸ್ಟ್, ನಮಗಾಗಿ ಒಂದು ಪೇಂಟಿಂಗ್ನ ಮಾಡಿ ತೋರಿಸ್ತೀರಾ? ಎಸ್. ವೀಕ್ಷಕರೇ, ಇದೀಗ ನಿಮಗೋಸ್ಕರ ನಮ್ಮ ಕಾರ್ಯಕ್ರಮದ ಮೂಲಕ ಸ್ಪೀಡ್ ಪೇಂಟರ್ ಆಗಿ ಹೆಸರನ್ನು ತಗೊಂಡಿರ್ತಕ್ಕಂಥ ಅತ್ಯುತ್ತಮ ಚಿತ್ರ ಕಲಾವಿದರ ಬಳಿ ನಾನು ಒಂದು ರಿಕ್ವೆಸ್ಟ್ನ ಮಾಡ್ಕೊಂಡಿದ್ದೀನಿ, ಅವರು ಸಹ ಅವರು ಪೇಂಟಿಂಗ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇದೀಗ ಅತ್ತ ನಮ್ಮ ಪಯಣ. ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮದ ಮೂಲಕ ಇವತ್ತು ನನ್ನ ಜೊತೆ ಖ್ಯಾತ ಚಿತ್ರ ಕಲಾವಿದರಾಗಿರ್ತಕ್ಕಂತಹ ಪರಮೇಶ್ ಗುಬ್ಬಿ ಅವರಿದ್ದಾರೆ. ಆಸ್ ಆನ್ ರಿಕ್ವೆಸ್ಟ್ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮೂಲಕ ಒಂದು ಪೇಂಟಿಂಗ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಪರಮೇಶ್ ಅವರೇ, ನಿಮ್ಮ ಕೈನ ನಮ್ಮ ಕ್ಯಾಮ್ರಾಗಾಗಿ ಒಂದ್ಸತಿ ತೋರಿಸಿ. ಈ ಕೈ ಬರೀ ಕೈ ಅಲ್ಲ, ಕುಂಚದ ಒಂದು ಬೊಕ್ಕೆ ಅಂತಲೇ ಹೇಳ್ಬೋದು. ಐದು ಬೆರಳುಗಳಿಗೆ ಐದು ಬ್ರಷ್ಗಳನ್ನು ಕಟ್ಟಿ ಕೈಯನ್ನೇ ಕುಂಚದ ಬೊಕ್ಕೆಯನ್ನಾಗಿ ಮಾಡಿದ್ದಾರೆ. ಇದೀಗ ನಮಗಾಗಿ ಪರಮೇಶ್ ಗುಬ್ಬಿ ಅವರು ಒಂದು ಪೇಂಟಿಂಗ್ನ ಮಾಡ್ತಾರೆ. ವೀಕ್ಷಕರೇ ನೋಡಿ, ಆನಂದಿಸಿ. ಓಕೆ ಪರಮೇಶ್ ಅವರೇ, ತುಂಬ ಚೆನ್ನಾಗಿ ಕೈಗಳನ್ನು ಆಡಿಸ್ತಿದ್ದೀರಾ, ನಮಗೆ ಕನ್ಫ್ಯೂಷನ್ ಅಂತಲೇ ಆಗ್ತಾ ಇದೆ ಇದರಲ್ಲಿ. ವೀಕ್ಷಕರೇ, ಇದೀಗ ನಮ್ಮ ಕಾರ್ಯಕ್ರಮದ ಮೂಲಕ ಪರಮೇಶ್ ಗುಬ್ಬಿ ಅವರು ಸಾಕಷ್ಟು ಒಂದು ಇಂಟ್ರೆಸ್ಟಿಂಗ್ ಚಿತ್ರನ ಬಿಡಿಸ್ತಾ ಇದ್ದಾರೆ. ಏನು ಅನ್ನೋದ್ರ ಬಗ್ಗೆ ನನಗೂ ಇನ್ನೂ ಕ್ಲಾರಿಟಿ ಇಲ್ಲ, ಹಾಗಾಗಿ ನೋಡೋಣ ಕಾದು ಹೇಗೆ ಚಿತ್ರ ಮೂಡಿ ಬರುತ್ತೆ ಅಂತ. ಅಣ್ಣ ಅವ್ರನ್ನ ಡಿಸ್ಟರ್ಬ್ ಮಾಡಿದ್ರೆ ಪಾಪ ಅವ್ರಿಗೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಪರಮೇಶ್ ಅವರೇ, ಕೈಯಲ್ಲಿ ಜಾದು ಮಾಡ್ಬೋದು ಅಂತ ದೊಡ್ಡವ್ರು ಹೇಳ್ತಿದ್ರು ಅನ್ನೋದ್ರ ಬಗ್ಗೆ ಕೇಳಿದ್ವಿ. ಇದೇನಾ ಇದೇನಾ ಜಾದು? ಓಕೆ, ನಮ್ಮ ಚಾನಲಿನ ಲೋಗೋನ ಇಷ್ಟು ಚೆನ್ನಾಗಿ ಬಿಡಿಸಿದೀರಾ, ಇದರಲ್ಲಿ ಇಷ್ಟೇನಾ, ಇನ್ನೇನಾದ್ರೂ ವಿಶೇಷತೆ ಇದೆಯಾ? ಇನ್ನೂ ಇದೆ ವಿಶೇಷತೆ, ಇನ್ನೂ ಒಂದು ಜಾದು ನಿಮಗೆ ತೋರಿಸ್ತೀನಿ. ಏನಪ್ಪ ಅಂತ ಅಂದರೆ, ನಿಮಗೆ ಡೇ ಟೈಮಲ್ಲಿ ಇದ್ದಾಗ ಎರಡು ಕಲರು ಈ ಅನ್ನೋದು ಕಾಣಿಸ್ತಾ ಇರುತ್ತೆ, ನೀವು ಲೈಟ್ ಆಫ್ ಮಾಡಿದಾಗ್ಲೂ ಸಹ ಇದರಲ್ಲಿ ಈ ಅನ್ನೋದು ಯಾವಾಗಲೂ ಕಾಣ್ತಾ ಇರುತ್ತೆ. ಅದನ್ನು ನೋಡಿ, ಇವಾಗ ಈಗ ನೋಡ್ತಾ ಇದ್ದೀರಲ್ಲ ನೀವು, ಈ ಡಿಜಿಟಲ್ ಸಂಸ್ಥೆಯು ಸದಾ ನಿಮ್ಮೊಂದಿಗೆ ಅನ್ನೋ ಯಾವಾಗಲೂ ಟೈಟಲ್ ಇದೆ. ಹಾಗೆ ಈ ಡಿಜಿಟಲ್ ಸಂಸ್ಥೆ ಎಲ್ಲ ಜನಕ್ಕೂ ಒಳ್ಳೆ ಸಂದೇಶಗಳನ್ನ ಕೊಡಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಸಾಧಕರಿಗೊಂದು ಸಲಾಂ. ವಿಶೇಷ ಕಾರ್ಯಕ್ರಮದ ಮೂಲಕ ನಮ್ಮ ಈ ಡಿಜಿಟಲ್ ಲೋಗೋನ ಪೇಂಟ್ ಮಾಡಿರ್ತಕ್ಕಂತಹ ಪರಮೇಶ್ ಗುಬ್ಬಿ ಅವರು ಸದಾ ನಿಮ್ಮೊಂದಿಗೆ ಅಂತ ಒಂದು ಟ್ಯಾಗ್ ಲೈನ್ನ ನಮ್ಮ ಚಾನೆಲ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ವಂಡರ್ಫುಲ್ ಆಗಿರ್ತಕ್ಕಂಥ ಪೇಂಟಿಂಗ್ನ ನಮಗಾಗಿ ಮಾಡಿಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಪರಮೇಶ್ ಅವರೇ. ನನ್ನ ಹುಟ್ಟಿದಿಂದ ಹಿಡಿದು ಇಲ್ಲಿ ತನಕ ಏನೇನು ಮಾಡಿದ್ದೀನಿ ಅದ್ರ ಬಗ್ಗೆ ನೀವು ಇಷ್ಟೆಲ್ಲ ನಿರೂಪಣೆ ಮಾಡಿದ್ದೀರಿ, ನಿಮಗೂ ಸಹ ಧನ್ಯವಾದಗಳು. ಚಾನೆಲ್ಗೂ ಸಹ ನನ್ನ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಾಧನೆ ಮಾಡ್ತೀವಿ ಅಂತ ಹೊರಟವರಿಗೆ ಏನೆಲ್ಲ ಕಷ್ಟ ಇರುತ್ತೆ ಅನ್ನೋದನ್ನ, ಆದರೆ ಛಲ ಬಿಡದೆ ಸಾಧನೆ ಮುಂದುವರಿಸಿಕೊಂಡು ಹೋದವ್ರಿಗೆ ನಮ್ಮದೊಂದು ಸಲಾಂ. ನಮ್ಮ ಜೊತೆ ಇವತ್ತು ಇಂಥವರಿದ್ದಾರೆ ಅಂತಂದರೆ ಅವರಿಗೆ ನಮ್ಮದೊಂದು ಪುಟ್ಟ ಸಲಾಂ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಾಧನೆಗಾರರೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಡಿಜಿಟಲ್, ಸದಾ ನಿಮ್ಮೊಂದಿಗೆ.